ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಪ್ಪ ಜೋತಾವ. ರಾಜಕೀಯ ಇವತ್ತು ಕುದಿತಾ ಇದೆ. ಒಬ್ಬರಿಗೊಬ್ಬರು ಕಾಲು ಜಗ್ಗೋದು, ಬೈಯೋದು, ಆರೋಪಿಸೋದು ಅದನ್ನೆಲ್ಲ ನೋಡಿದಾಗ ಇವರು ನಿಜವಾಗಿಯೂ ನಾಗರಿಕ ಸಮಾಜಕ್ಕೆ ಸೇರಿದವರ ಅನ್ನುವಂಥ ಮಾತನ್ನು. ಮತ್ತು ಇಷ್ಟರಲ್ಲ ಇವರೆಲ್ಲರ ಮೇಲೂ ನ್ಯಾಯಾಂಗ ತನಿಖೆ ಆಗಲೇಬೇಕಂತ ಸಂದರ್ಭ. ಯಾಕಪ್ಪ ಅಂತಂದ್ರೆ ಎಷ್ಟೊಂದು ಆರೋಪಗಳು. ಸಿ ಎಂ ಸಿದ್ದರಾಮಯ್ಯ ಅಂತಾರೆ, ನಮಗೆ ನೋಟಿಸ್ ಕೊಡೋದು ತಪ್ಪದ, ರಾಜ್ಯಪಾಲ ನಮ್ದು ಏನೂ ಇಲ್ಲ ಅದರಲ್ಲೇ, ನಮ್ಮ ಪಾಲು ಯಾವುದೂ ಇಲ್ಲ ಅಂತ ಅವ್ರು ವಾದ ಮಾಡ್ತಾರೆ. ಆದರೆ ಅದೇ ಕಾಲಕ್ಕೆ ನಮ್ಮ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ಇಲ್ಲ ಅದು ದಲಿತರ ಜಮೀನು ಇವ್ರದ್ದು, ಈಗಾಗಲೇ 500 ಗಚ್ ಸೈಟ್ಗಳನ್ನು ನುಂಗಿಬಿಟ್ಟಿದ್ದಾರೆ ಅಂತೇಳ. ಇನ್ನೊಂದು ಕಡೆಗೆ ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾರೆ ನಮಗೇನು ಆರೋಪ ಮಾಡ್ತಾರ್ರಿ, ಬೋಕ್ಸೋ ಕಾಯ್ದೆಯಡಿಯಲ್ಲಿ ಸಿಕ್ಕೊಂಡಿದ್ದಾರೆ ಒಬ್ಬ ಸಣ್ಣ ಹುಡುಗಿ ಜೊತೆಗೆ, ಮಕ್ಕಳ ಜೊತೆಗೆ ಅವ್ಯವಹಾರ ಮಾಡಿದ್ದಕ್ಕಾಗಿ ನಮ್ಮ ಯಡಿಯೂರಪ್ಪನವರು ನಮಗೆ ನೀವು ಹೇಳ್ತಾ ಇದ್ದಾರೆ ಅಂತೇಳಿ ಅವ್ರನ್ನ ಆರೋಪ ಮಾಡ್ತಾ ಇದ್ದಾರೆ. ಇವೆಲ್ಲ ಘಟನಾವಳಿಗಳು ಒಂದು ಕಡೆ ಆರ್ ಅಶೋಕ, ಇನ್ನೊಂದು ಕಡೆ ಸಿದ್ದರಾಮಯ್ಯ, ಯಡಿಯೂರಪ್ಪ, ಅದೇ ಕಾಲಕ್ಕೆ ನಮ್ಮ ಎಚ್ ಡಿ ಕೆ ಕುಮಾರಸ್ವಾಮಿಗಳು ಅವರು ಇನ್ನೊಂದನ್ನು ತೆಗಿತಾ ಇದ್ದಾರೆ. ಇಲ್ಲ ಯಾರೋ ಪ್ರಶ್ನೆ ಮಾಡ್ತಾರೆ ನಮ್ಮಂಥ ಪತ್ರಕರ್ತರು, ಅಲ್ಲ ರೀ ನೀವು ಅಧಿಕಾರಕ್ಕೆ ಬಂದ 5 ನಿಮಿಷದಲ್ಲಿ ಮೇಕೆದಾಟು ಈ ಒಂದು ಯೋಜನೆಗೆ ನಾನು ಒಪ್ಪಿಗೆ ಕೊಡಿಸ್ತೀನಿ, ಹಾಗೆ ಹೇಗೆ ಮಾತಾಡಿದ್ರಿ ಅಂತ. ಅದಕ್ಕೆ ಸಡನ್ನಾಗಿ ಎಚ್ಚರಿಕೆ ಅವರು ಉತ್ತರ ಕೊಡ್ತಾರೆ ಇಲ್ಲ ನೀವು ತಮಿಳ್ನಾಡನ್ನು ಒಪ್ಪಿಸ್ರಿ ಅಂತೇಳಿ. ಮತ್ತು ತಮಿಳ್ನಾಡು ಕರ್ನಾಟಕ ಇವೆರಡೂ ಒಪ್ಪಿಕೊಂಡ್ರೆ ಕೇಂದ್ರದ ಏನದು ಇಲ್ಲೇ ಪರ್ಮಿಷನ್ ಕೊಡುವಂಥದ್ದು ತೆಗೆದುಕೊಳ್ಳುವಂಥದ್ದು, ಇದನ್ನು ಹೇಳುವಂಥ ಅವಶ್ಯಕತೆ ಇದೆಯಲ್ಲ ಅಂತ ಎಚ್ಚರಿಕೆ ಅವ್ರು ಕೇಳಬೇಕಾಗ್ತದೆ. ಹಿಂಗೆ ಹಲವು ಸಮಸ್ಯೆಗಳ ಬಗ್ಗೆ ಹಲವಾರು ರೀತಿಯಾದಂಥ ಒಟ್ಟಿನಲ್ಲಿ ಎಸ್ಕೇಪಿಸಮ್ ತಪ್ಪಿಸ್ಕೊಂಡು ಹೋಗೋದು. ನಾ ಸುಳ್ಳಲ್ಲ, ನಾ ಕಾಳಲ್ಲ, ನೀ ಕಾಳ, ನೀ ಕಾಳಲ್ಲ ಅವ್ ನೀ ಸುಳ್ಳ, ಇದು ಸುಮ್ಮನೆ. ಈ ರೀತಿ ಹೊರಟಾಗ ಈ ರಾಜ್ಯದ ನಿಜವಾದ ಉನ್ನತಿ ಬೆಳವಣಿಗೆ ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಅದಾನ ಅಂತ. ಯಾರೂ ಇಲ್ಲಿಯ ಗೌರ್ನೆನ್ಸ್ ಬಗ್ಗೆ, ಇಲ್ಲಿ ಆಡಳಿತದ ಬಗ್ಗೆ, ಇಲ್ಲಿ ಭ್ರಷ್ಟಾಚಾರದ ಬಗ್ಗೆ ಭ್ರಷ್ಟರೋದು ಹೇಳ್ತಾ ಇದ್ದಾರೆ. ಮತ್ತು ಯಾರೂ ಇವ್ರನ್ನೆಲ್ಲ ತನಿಖೆಗೂ ಹಾಕಿಸ್ತಾ ಇಲ್ಲ, ಮಾಡ್ತಲ್ಲ ಇಷ್ಟೆಲ್ಲ ಮಾಡೋಕ್ಕಿಂತಲೂ ವಿರೋಧ ಪಕ್ಷ ಅದರಲ್ಲೂ ನಮ್ಮ ಆರ್ ಅಶೋಕ್ ಅವರು ಯಾಕ್ರಿ ಇವ್ರನ್ನೆಲ್ಲ ಕೇಸ್ ಹಾಕಬಾರ್ದು, ಸಿದ್ದರಾಮಯ್ಯನವ್ರ ಮೇಲೆ ಕೋರ್ಟ್ ಮ್ಯಾಟ್ರ್ ಯಾಕೆ ಮಾಡಬಾರ್ದು, ಕೋರ್ಟ್ನದ ನ್ಯಾಯಂಗದಲ್ಲ ಅಲ್ಲೇ ಒಯ್ಲವರನ್ನು ಹಾಗೆ ಅಲ್ಲಿ ಎನ್ಕ್ವೈರಿ ಮಾಡಿಸ್ರಿ. ಇದು ದಾರಿಯುದ್ದಕ್ಕೂ ಬೀದಿಯುದ್ದಕ್ಕೂ ನಾವು ರಾಜಕೀಯ ಲಾಭ ಮಾಡ್ಕೊಳ್ಸಲು ಹೋದರೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಏನಾಗ್ತದಂತ. ಈಗಾಗಲೇ ಹಿಂದಿನ ಎಲ್ಲ ಸರ್ಕಾರಗಳು ಒಂದಲ್ಲ ಯಾವುದೇ ಇರ್ಬೋದು, ಕಾಂಗ್ರೆಸ್ಸಲ್ಲಿ, ಬಿ ಜೆ ಪಿ ಅಲ್ಲಿ, ಜೆ ಡಿ ಎಸ್ ಅಲ್ಲಿ, ಕರ್ನಾಟಕದ ಮಂಡಿಗಳ ಮುಂದೆ ಯಾವುದೇ ಸರ್ಕಾರ ಆದರೂ ಇವತ್ತಿನ ಎಲ್ಲ ಸಮಸ್ಯೆಗಳು ಇವರೆಲ್ಲರೂ ಕಾರಣೀಭೂತರಲ್ಲ. ಅಂದಿನಿಂದ ಇವತ್ತಿನವರೆಗೆ ಇವರೆಲ್ಲರೂ ಜನರಿಗೆ ಒಳ್ಳೇದು ಮಾಡ್ತೀನಿ ಹಾಗೆ ಹೀಗೆ ಮೆನಿಫೆಸ್ಟೊ ಕೊಡೋದು, ಆರಿಸಿ ಬರೋದು, ಆರಿಸಿ ಬಂದ ನಂತರ ಅದು ಮರೀತಾ ಹೋಗೋದು, ಯಾವ ಕ್ಷೇತ್ರದಲ್ಲಿ ಉದ್ಯೋಗದ ಅವನನ್ನು ಹೇಳೋ ಹಾಗಿಲ್ಲ. ಇದು ಇವತ್ತಂತೆ ಅದು ಮೇನಂತ ನೋವು ಭಯಂಕರ ಒಂದು ಉನ್ನತ ಮಟ್ಟಕ್ಕೆ ಹೋಗಿಬಿಟ್ಟದ ಒಬ್ಬರು ಟೀಕೆ ಮಾಡುವಂಥದ್ದು. ಬಟ್ ಇವ ಅವನು ಇವತ್ತು ಕೋರ್ಟ್ ಮ್ಯಾಟ್ರು ಆಗುವುದಿಲ್ಲ, ಇವ್ರಿಗೆ ಯಾರು ಶಿಕ್ಷಣ ಆಗುವುದಿಲ್ಲ. ಟೀಕೆ ಇವತ್ತು ಮಾಡೋದು ನೋಡಿದರೆ ಇವರೆಲ್ಲರೂ ಜೈಲಿರಬೇಕಾಗಿದೆ, ಎಲ್ಲರೂ ಪ್ರತಿಯೊಬ್ಬರೊಬ್ಬರಲ್ಲ. ಯಾಕೆಂತಂದರೆ ಆ ರೀತಿ ಅಂತ ಟೀಕೆ ಒಬ್ಬರಿಬ್ಬರು ಮಾಡ್ತಾ ಇದ್ದಾರೆ, ಮೊದಲು ಯಾರು ನಡುಗು ಹೊಂದಾಣಿಕೆಯಲ್ಲ. ಇವತ್ತು ಅನಿವಾರ್ಯ ಆಗಿದೆ ಎಚ್ ಡಿ ಕುಮಾರಸ್ವಾಮಿಗಳಿಗೆ ಬಿ ಜೆ ಪಿಯಿಂದ ಹೊಂದಾಣಿಕೆ ಮುಕ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಅನಿವಾರ್ಯ ಆಗಿದೆ ಇವತ್ತು ಡಿ ಕೆ ಶಿವರ್ಜಿ ಹೊಂದಾಣಿಕೆ ಮುಕ್ಕೊಂಡು ಹೊಂಟಿದ್ದಾರೆ. ಡಿ ಕೆ ಸಿ ಮತ್ತು ಸಿದ್ದರಾಮಯ್ಯವರಿಗೆ ಟಗ್ ಆಫ್ ವಾರ್, ಅವರಿಂದ ಗುಂಪು, ಇವರಿಂದ ಗುಂಪಾದ, ಅವರಿಂದ ಒಂದು ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ತಯಾರಿಲ್ಲ, ಗ್ಯಾರಂಟಿನೂ ಕೊಡ್ತಾ ಇದ್ವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಯಾರು ದುಡ್ಡ ನಮ್ಮ ಟ್ಯಾಕ್ಸ್ ದುಡ್ಡು ಅಡ್ಡಿ ಇಲ್ಲ, ಅದನ್ನ ಮಾಡ್ತಾ ಇದ್ದಾರಪ್ಪ, ಒಂದು ಸ್ವಲ್ಪ ಕೆರೆಯ ನೀರಿನ ಕೆರೆ ಚಿಲ್ಲಿ ಪುರೇ ಪಡ್ಕೊಳ್ತಾರೆ ಮಾಡಲಿಕ್ಕೆ ಅಂತ ಸಮಾಧಾನ ಮಾಡ್ಕೋಬೋದು. ಆದರೆ ಇದು ಉದ್ಯೋಗ ಸೃಷ್ಟಿಗೆ ಏನದ ರೀ, ಯಾಕಂದರೆ ಇದು ಮತ್ತು ಮತ್ತು ಕೇಳಬೇಕಾದ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ಒಂದು ನೆಲೆಯಲ್ಲಿ ಇವ್ರು ತಿಕ್ಕಾಟ ಮಾಡೋದು ನೋಡಿದಾಗ ಇವರು ಈ ರಾಜ್ಯನ ಉಳಿಸಿ ಬೆಳೆಸುವಲ್ಲೇ ಒಂದು ಸ್ವಲ್ಪ ಏನಾದರೂ ಕೊಡಲಿಕ್ಕೆ ಸಾಧ್ಯ ಅಲ್ಲ ಅಂತ. ಯಾಕಂದರೆ ಮುಖ್ಯವಾಗಿ ಬೇಕಾಗಿದ್ದು ಈ ರಾಜ್ಯಕ್ಕೆ ಉದ್ಯೋಗ, ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಬೇಕು. ಇದನ್ನು ಕೊಡೋರು ಯಾರು, ಆ ದಿಸೆಯಲ್ಲಿ ಏನು ಮಾಡ್ತಾ ಇದ್ದಾರೆ, ಆ ದಿಸೆಯಲ್ಲಿ ಏನೂ ಇಲ್ಲ ರೀ. ಎದ್ದ ತಕ್ಷಣ ಪತ್ರಿಕೆಗಳು ನೋಡಿದ್ರೆ ಏನಪ್ಪ ಅಂದ್ರೆ ಇವರ ಜಗಳಾಟ, ಇವರು ಕೆಸರೆರಚಾಟ. ಹೌದಪ್ಪ, ದಲಿತರ ಭೂಮಿ ಅವ್ರು ತೊಗೊಂಡಿದ್ದಾರೆ ಇಲ್ಲೋ, ಇನ್ನೊಂದು ಡಾಕ್ಯುಮೆಂಟ್ಸ್ ಇದ್ದಾವೆ ಇಲ್ಲೋ, ಕೋರ್ಟ್ ಮ್ಯಾಟ್ರ್ ಮಾಡಾಕ್ರಿ ಅದನ್ನು, ಕೋರ್ಟ್ ಹೇಳಿದ್ರೆ ಅವ್ರು ನಾವು ಯಾಕೆ ಕೋರ್ಟ್ ತೊಳೋದಿಲ್ಲ, ಅದನ್ನು ಎನ್ಕ್ವೈರಿ ಮಾಡೋದಿಲ್ಲ, ಕೋರ್ಟ್ ತೊಗೊಂಬರ್ರಿ ಇಲ್ಲ ರಾಜ್ಯಪಾಲರು ಕೊಟ್ಟಿವಿ ಅವರು ಹೋಗ್ಬೇಕು, ರಾಜ್ಯಪಾಲರು ಕಳಿಸಲ್ಲ, ಕೋರ್ಟ್ ಮ್ಯಾಟ್ರ್ ಮಾಡಲಿಲ್ಲ ಅದನ್ನು, ತಾವು ಎನ್ಕ್ವೈರಿ ಮಾಡಿದ್ದು ಕೋರ್ಟ್ಗೆ ಹಾಕಿ ಬಿಡಲಿ, ಕೋರ್ಟ್ ಏನು ಡಿಸಿಷನ್ ತೊಳೆದು ತೊಳೆದು. ಅದೇ ಕಾಲಕ್ಕೆ ಈಗಾಗಲೇ ನಮ್ಮ ಯಡಿಯೂರಪ್ಪ ಬಗ್ಗೆ ಸಾಕಷ್ಟು 20-21 ಕೇಸ್ಗಳಿದ್ದಾವೆ ಅವ್ರ ಮೇಲೆ, ಇಲ್ಲಂತಲ್ಲ ರಾಜಕೀಯದಲ್ಲಿ ಇರೋ ನಾವು
ಕೋರ್ಟ್ ಮಾಡಿದ್ರೆ ಕೋರ್ಟ್ ಏನು ಮಾಡ್ತದೆ ನೋಡೋದನ್ನು, ಅದಕ್ಕೆ ನೀವು ಫೀಡ್ ಮಾಡಿರೋ ಅದನ್ನು ಕೋರ್ಟ್ ಕೂಡ ನ್ಯಾಯಾಂಗದ ಉದ್ಯೋಗ ಏನಪ್ಪ ಅಂದರೆ ಇವು ನ್ಯಾಯಗಳನ್ನು ಬಗೆಹರಿಸೋದನ್ನು, ಅನ್ಯಾಯಗಳನ್ನು ಬಗೆಹರಿಸೋದನ್ನು ಅದ್ರ ಉದ್ಯೋಗ ಆಗ್ಯದ. ಇದನ್ನು ಜನರ ಮುಂದೆ ಹೇಳಿ ಜನರ ಮುಂದೆ ಜನರ ತೀರ್ಪು ಕೊಡಲಿ ಅಂತಂದ್ರೆ ಜನರು ಯಾವಾಗ ಕೊಡೋರು ತೀರ್ಪ? 5 ವರ್ಷಕ್ಕೊಮ್ಮೆ ಕೊಡೋರು. ಈಗಾಗಲೇ 1 ವರ್ಷ ಆಗಿದೆ, ಇನ್ನೂ 4 ವರ್ಷ ಆಗಬೇಕು. ಅದು ಅಷ್ಟೊಳಗೆ ನಿಲ್ಲುವಂಥ ತಾಳ್ಮೆ ಬಿ ಜೆ ಪಿಗಳಿಗಿಲ್ಲ, ಜೆ ಡಿ ಎಸ್ಗೂ ಇಲ್ಲ. ಅದೇ ರೀತಿ ಇವ್ರಿಗೂ ಆ ತಾಳ್ಮೆ ಇಲ್ಲ, ಇಬ್ಬರಿಗೂ ತಾಳ್ಮೆ ಇರ್ಗೆ. ಇವರು ಇವರು ಅಂದರು ಏಯ್ ಇಲ್ಲ ನಾವೊಂದು ಪಾದಯಾತ್ರೆ ಮಾಡ್ತೀವಿ ಅಂದ್ಕೊಂಡು ಜನಾಂದೋಲನ ಶುರು ಮಾಡಿಬಿಟ್ರು. ಇವ್ರು ಯಾರೇ ಜನಾಂದೋಲನ ಮಾಡಲಿಕ್ಕೆ? ಸರ್ಕಾರ ಇವ್ರದ ಆಂದೋಲನ ಯಾಕೆ ಮಾಡ್ತಾರೆ? ಯಾರು ಈ ಪಾದಯಾತ್ರೆ ಮಾಡ್ತಾಯಿದ್ದೆ ಅಂದರೆ ಅವರು ಸಾರ್ವಜನಿಕವಾಗಿ ಏನಪ್ಪ ತೊಂದರೆ ಕೊಡ್ತಾಯಿದ್ರೆ